ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಚಿವ ಸ್ಥಾನ ಹಂಚಿಕೆ ವಿಚಾರದಲ್ಲಿ ಜೆಡಿಎಸ್ ನಲ್ಲಿ ಹಗ್ಗ ಜಗ್ಗಾಟ ಶುರುವಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಂಎಲ್ಎಗೆ ಸ್ಥಾನ ಕೊಡಬೇಕಾ ಅಥವಾ ಎಂಎಲ್ಸಿಗೆ ಮಣೆ ಹಾಕಬೇಕಾ ಅನ್ನೋದು ಸದ್ಯಕ್ಕೆ ಜೆಡಿಎಸ್ ಪಕ್ಷದ ಒಳಗಿರುವಂತಹ ಗೊಂದಲ. ಸಚಿವ ಸ್ಥಾನ ಹಂಚಿಕೆಯಲ್ಲಿ ಜೆಡಿಎಸ್ ನಾಯಕರಿಗೆ ಪೀಕಲಾಟ ಶುರುವಾಗಿದೆ ಅನ್ನುವಂತಹ ಮಾಹಿತಿ. ಎಂಎಲ್ಎಗೆ ಸ್ಥಾನ ಕೊಡಬೇಕಾ, ಇರೋದೊಂದು ಸಚಿವ ಸ್ಥಾನ, ಒಬ್ಬರು ಎಂಎಲ್ಸಿ ಕೊಡೋದಾ ಅಥವಾ ಒಬ್ಬ ಎಂಎಲ್ಎ ಕೊಡೋದಾ ಅನ್ನುವಂಥ ಗೊಂದಲ ಈಗ ಜೆಡಿಎಸ್ ನಾಯಕರಿಗೆ ಶುರುವಾಗಿದೆ ಅನ್ನುವಂಥ ಮಾಹಿತಿ ಇದೆ. ಜೆಡಿಎಸ್ನಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾ ಇದೆ. ಎಚ್ ಕೆ ಕುಮಾರಸ್ವಾಮಿ, ಸತ್ಯನಾರಾಯಣ, ಅನ್ನದಾನಿ ಕೂಡ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರ ಕೈಗೊಳ್ತಾರೆ, ಜೆಡಿಎಸ್ನ ಪ್ರಮುಖ ನಾಯಕರು ಯಾರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಎಸ್, ಜೆಡಿಎಸ್ನಲ್ಲಿ ಸಚಿವ ಸ್ಥಾನಕ್ಕೆ ಹಗ್ಗ ಜಗ್ಗಾಟ ಶುರುವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಂಎಲ್ಎಗೆ ಸ್ಥಾನ ಕೊಡಬೇಕಾ ಅಥವಾ ಎಂಎಲ್ಸಿಗೆ ಸಚಿವ ಸ್ಥಾನ ಕೊಡಬೇಕಾ ಅನ್ನುವಂಥದ್ದು, ಯಾಕಂದ್ರೆ ಸಹಜವಾಗಿ ಆಕಾಂಕ್ಷೆ ಜಾಸ್ತಿ ಇದೆ. ಹಾಗಾಗಿ ಒಬ್ಬರಿಗೆ ಸ್ಥಾನ ಕೊಟ್ಟಂತಹ ಸಂದರ್ಭದಲ್ಲಿ ಇನ್ನು ಉಳಿದವರು ಎಲ್ಲರೂ ಕೂಡ ಅಸಮಾಧಾನಗೊಳ್ಳೋದು ಸಹಜವಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಕಿರಣ, ಇಲ್ಲಿವರೆಗೂ ಎಂಎಲ್ಸಿ ಒಬ್ಬರಿಗೆ ಸಚಿವ ಸ್ಥಾನ ಅಂತಾನೇ ಹೇಳಲು ಆಗ್ತಾ ಇತ್ತು ಜೆಡಿಎಸ್ ನಿಂದ, ಆದ್ರೆ ಈಗ ಯಾಕೆ ಇಷ್ಟರ ಮಟ್ಟಿಗೆ ಗೊಂದಲ? ಈಗ ಏನು ನಮ್ಮ ಬಳಿ ಇರುವಂತಹ ಒಂದು ಎರಡು ಖಾತೆಯಲ್ಲಿ ಅಂಕಿತ, ಒಂದು ಪಕ್ಷೇತರ ನಾಯಕರಿಗೆ ಕೊಟ್ಟಿರುವಂತಹದ್ದು, ಮತ್ತೊಂದು ಒಂದು ಖಾತೆಯನ್ನ ಯಾರಿಗೆ ಕೊಡ್ಬೇಕು ಅನ್ನುವಂತಹ ಒಂದು ಚರ್ಚೆ ಜೆಡಿಎಸ್ ನಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಏನು ಫಾರೂಕ್ ಅವ್ರಿಗೆ ಕೊಡ್ಬೇಕು ಅನ್ನುವಂತಹ ಅಂದ್ರೆ ಈಗ ಸಿಟ್ಟಿಂಗ್ ಆಗಿರುವ ಈಗ ಎಂಎಲ್ಸಿ ಆಗಿರುವಂತಹ ಫಾರೂಕ್ ಅವ್ರಿಗೆ ಕೊಡೋಣ ಅನ್ನುವಂತಹ ಒಂದು ಮಾತುಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಸಮುದಾಯದಿಂದ ನಾವು ಒಂದು ಮತ ಅಂದ್ರೆ ಒಂದು ಸ್ಥಾನವನ್ನ ಕೊಡ್ಬೇಕಾಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಫಾರೂಕ್ ಅವರ ಹೆಸರು ಸಾಕಷ್ಟು ಬಾರಿ ಚರ್ಚೆಗೀಡಾಗಿತ್ತು. ಜೊತೆ ಅವ್ರೇ ಕೊಡ್ತಾರೆ ಅನ್ನುವಂತಹ ಒಂದು ಸಾಕಷ್ಟು ಮಾತುಕತೆಗಳು ಸಹ ನಡೀತಾ ಇತ್ತು. ಆದ್ರೆ ಫಾರೂಕ್ ಅವ್ರಿಗೆ ಕೊಟ್ರೆ ಏನು ಬೆಲೆ ಅಂದ್ರೆ ಫಾರೂಕ್ ಅವ್ರಿಗೆ ಕೊಟ್ಟ ಅಷ್ಟೇನು ವರ್ಕ್ ಆಗೋದಿಲ್ಲ ಅನ್ನುವಂತ ಒಂದು ಮಾತುಕತೆ ಇದೆ. ಓಕೆ ಕಿರಣ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಎಸ್, ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಸಹಜವಾಗಿ ಜೆಡಿಎಸ್ನಲ್ಲಿ ದೊಡ್ಡದಿದೆ. ಅಂದರೆ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ಒಂದು ಸಲ ಮಿನಿಸ್ಟ್ರಿ ಬೇಕು ಅನ್ನುವಂಥದ್ದು. ಆದರೆ ಜೆಡಿಎಸ್ನ ಪ್ರಮುಖ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ಯಾರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಈಗಾಗಲೇ ಸಚಿವ ಸ್ಥಾನಕ್ಕೆ ಹಗ್ಗ ಜಗ್ಗಾಟ ಶುರುವಾಗಿದೆ.